ಹಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ಸ್ಪರ್ಧಾತ್ಮಕ ಪರೀಕ್ಷೆ ಉತ್ತರ ಪತ್ರಿಕೆ ಅನಾಲಿಸಿಸ್ ಪಾಠಕ್ಕೆ ಸ್ವಾಗತ. ಈಗ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋ ರೆಕಾರ್ಡಿಂಗ್ ನೀವು ನೋಡಿರ್ಬೋದು. ಪಾರ್ಟ್ ಟೂನಲ್ಲಿ 21st ಕ್ವಶನ್ ಇಂದ 40 ಕ್ವಶನ್ಸ್ವರೆಗೂ ಅನಾಲಿಸಿಸ್ ನೀವು ನೋಡ್ಬೋದು. ಸೊ ಮೊದಲನೇ ಪ್ರಶ್ನೆ, ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆಯ ಜಾರಿಯಿಂದ ಆಗುವ ಪ್ರಯೋಜನಗಳೇನು? ಸೊ ಮೊದಲನೇದಾಗಿ ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆ ಏನು ಅಂದರೆ ಇಂಟಿಗ್ರೇಟೆಡ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರೇನು. ಸೊ ಈ ಪ್ರಾಜೆಕ್ಟ್ನಲ್ಲಿ ಎಕಾಲಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ, ಅಂದರೆ ನೈಸರ್ಗಿಕ ಸಮತೋಲನವನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ, ಸೊ ಈ ಇಂಟಿಗ್ರೇಟೆಡ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡೋದಾಗಿರ್ಬೋದು, ಅಥವಾ ಸಸ್ಯವಾರಗಳನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಅಥವಾ ವಾಟರ್ ಅಥವಾ ಅಂತರ್ಜಲ ಕುಸಿತವನ್ನು ತಡೆಗಟ್ಟುವುದಾಗಿರ್ಬೋದು, ಈ ರೀತಿ ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ಇಂಟಿಗ್ರೇಟೆಡ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಗಮನಿಸೋಣ. ಮಣ್ಣಿನ ಕೊಚ್ಚನೆಯನ್ನು ತಡೆಗಟ್ಟುವುದು, ಅಂದರೆ ಮಣ್ಣು ಕೊಚ್ಕೊಂಡು ಹೋಗುವುದನ್ನು ತಡೆಗಟ್ಟೋದಾಗಿರ್ಬೋದು. ಹೌದು, ಸೊ ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳಿದ್ವಿ. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಂತರದ್ದು ದೇಶದ ನಿರಂತರ ಹರಿಯುವ ನದಿಗಳೊಂದಿಗೆ ಜೋಡಿಸುವುದು, ಅಂದರೆ ಇಂಟರ್ಕನೆಕ್ಟಿಂಗ್ ಆಫ್ ರಿವರ್ಸ್ ಅಂತ ಹೇಳ್ತೀವಲ್ಲ, ಸೊ ಅದು ಇಂಟರ್ಕನೆಕ್ಷನ್ ಆಫ್ ರಿವರ್ಸ್ ಅಥವಾ ನದಿ ಜೋಡಣೆ ಬಂದುಬಿಟ್ಟು ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆಯ ಅಡಿ ಬರೋದಿಲ್ಲ. ಸೊ ಹೀಗಾಗಿ ಎರಡನೇ ಉತ್ತರ ಸರಿ ಹೋಗಲ್ಲ. ಸೊ ಈ ಪ್ರಶ್ನೆ ಪತ್ರಿಕೆ ನೋಡಬೇಕಂದ್ರೆ ಎರಡನೇ ಸರಿ ಹೋಗಿಲ್ಲ ಅಂದಾಗ ಆಪ್ಷನ್ 2 ಹೊಟ್ಟೋಗುತ್ತೆ, ಆಪ್ಷನ್ 4 ಹೊಟ್ಟೋಗುತ್ತೆ, ಮತ್ತು ಆಪ್ಷನ್ 1 ಮತ್ತು 2 ಮಾತ್ರ ಹೊಟ್ಟೋಗುತ್ತೆ. ಸೊ ಉಳ್ಕೊಳ್ಳುವಂಥ ಉತ್ತರ ಮೂರನೇದು, ದಟ್ ಈಸ್ 1, 3 and 4. ಸೊ ಹಾಗೂ ಕೂಡ ಉತ್ತರನ ಗಮನಿಸಿದ್ರೆ ಮಳೆ ನೀರು ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಸುವುದು, ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್. ಸೊ ಇದೆರಡೂ ಕೂಡ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಒಂದು ಪಾರ್ಟ್ಸ್ ಆಗಿದೆ. ನಂತರದ ಸ್ವಾಭಾವಿಕ ಸಸ್ಯವರ್ಗದ ಪುನಃಸೃಷ್ಟಿ, ಅಂದರೆ ರೀಜನರೇಷನ್ ಆಫ್ ದಿ ವೆಜಿಟೇಷನ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದಾಗುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ 3, ದಟ್ ಈಸ್ 1, 3 and 4. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಲೇಖಕರ ಪೈಕಿ ಯಾರು ಬುಕ್ಕರ್ ಪ್ರಶಸ್ತಿಯನ್ನು 2 ಸಲ ಪಡೆದಿದ್ದಾರೆ? ಸೊ ಈ ಪ್ರಶ್ನೆಯ ಉತ್ತರ J.M. Coates. ಸೊ ಇವರು ಸೌತ್ ಆಫ್ರಿಕಾ ನಾವೆಲಿಸ್ಟ್ ಆಗಿದ್ದು, ಸೊ ಇವರು ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಮೈಕಲ್ ಅನ್ನೋ ಬುಕ್ಕಿಗೆ 1983 ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಮತ್ತೊಂದು ಬುಕ್ 1999 ಡಿಸ್ಕ್ರೇಜ್ ಅನ್ನೋ ಬುಕ್ ಅಂತಿಗೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2003 ನೊಬೆಲ್ ಪ್ರೈಸ್ ಕೂಡ ಪಡೆದಿದ್ದಾರೆ. ಸೊ ಈ ಪ್ರಶ್ನೆಯ ಉತ್ತರ J.M. Coates. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಇಂಗ್ಲೀಷ್ನಲ್ಲಿ ಮಹಿಳೆ ಬರೆದು ಪ್ರಕಟಿಸಿದ ಕಾದಂಬರಿಗೆ ಆರೆಂಜ್ ಬಹುಮಾನ ನೀಡಲಾಗುತ್ತದೆ. ಎರಡನೇದು, ಪುಲ್ಟಿಸರ್ ಪ್ರಶಸ್ತಿಯನ್ನು ಕಾಮನ್ವೆಲ್ತ್ ದೇಶದ ನಾಗರಿಕರೊಬ್ಬರಿಗೆ ಇಂಗ್ಲೀಷ್ನಲ್ಲಿ ಬರೆದ ಯಾವುದೇ ಸಾಹಿತ್ಯ ಪ್ರಕಾರಕ್ಕಾಗಿ ನೀಡಲಾಗುತ್ತದೆ. ಸೊ ಇಲ್ಲಿ ನಾವು ಆರೆಂಜ್ ಪ್ರಶಸ್ತಿ ಅಂದರೆ ಏನು? ಆರೆಂಜ್ ಪ್ರಶಸ್ತಿಯನ್ನು ಮಹಿಳೆಯರಿಗೆ ಇಂಗ್ಲೆಂಡ್ನಲ್ಲಿ ಕೊಡುವಂಥ ಪ್ರಶಸ್ತಿಯಾಗಿತ್ತು. ದಿಸ್ ಇಸ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಲಿಟ್ರರಿ ಪ್ರೈಸ್. ಅಂದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಪ್ರೈಸನ್ನು ಯಾರು ಇಂಗ್ಲೆಂಡ್ನಲ್ಲಿ ಬುಕ್ ಬರೆದಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ, ನಾಟ್ ಜನರಲಿ, ಎಲ್ಲೇ ಬರೆದ್ರೂ ಕೊಡೋದಿಲ್ಲ. ಸೊ ಹೀಗಾಗಿ ಈ ಪ್ರಶ್ನೆಯ ಉತ್ತರ 1. ಎರಡನೇದು, ಪುಲ್ಟಿಸರ್ ಪ್ರೈಸ್. ಪುಲ್ಟಿಸರ್ ಪ್ರೈಸ್ ಯಾರಿಗೆ ಕೊಡ್ತಾರೆ? ಯಾರು ನ್ಯೂಸ್ ಪೇಪರ್ಗಳಲ್ಲಿ, ಮ್ಯಾಗ್ಝೀನ್ಗಳಲ್ಲಿ, ಆನ್ಲೈನ್ ಜರ್ನಲಿಸಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಸೈಟ್ಸ್ಗಳಾಗಿರ್ಬೋದು, ಅಥವಾ ಲಿಟ್ರೇಚರ್ ಮತ್ತು ಮ್ಯೂಸಿಕಲ್ ಕಂಪೋಸಿಷನಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಿರ್ತಾರೆ ಅಂಥವ್ರಿಗೆ ಪುಲ್ಟಿಸರ್ ಪ್ರೈಸ್ನ ಕೊಡ್ತಾರೆ. ಈ ಪುಲ್ಟಿಸರ್ ಪ್ರೈಸ್ನ ಕಾಮನ್ವೆಲ್ತ್ ದೇಶದ ನಾಗರಿಕರಿಗೆ ಇಂಗ್ಲೀಷ್ನಲ್ಲಿ ಬರೆದ ಯಾವುದೇ ಸಾಹಿತ್ಯ ಪ್ರಕಾರಕ್ಕೆ ನೀಡಲಾಗುತ್ತದೆ. ಸೊ ಇಲ್ಲಿ ಅಂಕ ಇಟ್ಕೋಬೇಕಾಗಿರೋದು, ಈ ಅವಾರ್ಡನ್ನು ಕೊಡುವಂಥದ್ದು ಕೊಲಂಬಿಯಾ ಯೂನಿವರ್ಸಿಟಿ, ಮತ್ತು ಇದು ಬರೀ ಕಾಮನ್ವೆಲ್ತ್ ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ಇರುವಂಥದ್ದು. ಓಕೆ, ಸೊ ಈ ಪ್ರಶ್ನೆಯ ಉತ್ತರ ಇ, ದಟ್ ಈಸ್ 1 ಅಲ್ಲ 2 ಅಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನಗಳಲ್ಲಿ ಗಮನಿಸಿ. ಮಹಾತ್ಮ ಗಾಂಧಿಯವರ 125ನೇ ಜನ್ಮದಿನಾಚರಣೆಯನ್ನು ಸ್ಮರಣೀಯವಾಗಿಸಲು ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು 1995 ಭಾರತ ಸರ್ಕಾರದಿಂದ ಪ್ರಾರಂಭಿಸಲಾಯಿತು. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಗಾಂಧಿ ಪೀಸ್ ಪ್ರೈಸನ್ನು 1995 125th ಬರ್ತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕೊಡ್ತಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಈ ಪ್ರಶ್ನೆ, ಈ ಚಾಯ್ಸ್ ಕರೆಕ್ಟ್ ಆದದ್ದು. ನಂತರದ್ದು, ಮೇಲಿನ ಪ್ರಶಸ್ತಿಯನ್ನು ₹10 ಮಿಲಿಯನ್ ನಗದು ಫಲಕ ಹಾಗೂ ಪ್ರಶಂಸಾ ಪತ್ರ ಒಳಗೊಂಡಿದೆ. ಕರೆಕ್ಟ್. ಸೊ 10 ಮಿಲಿಯನ್ ನಗದನ್ನು ಕೊಡ್ತಾರೆ ಇದ್ರ ಜೊತೆಗೆ. ಮುಂದಿನ ಚಾಯ್ಸ್, ಜರ್ಮನಿಯ ಘರಾಡ್ ಫಿಷರ್ ಅವರು 1995 ಇದರನ್ನು ಪ್ರಥಮ ಬಾರಿಗೆ ಸ್ವೀಕರಿಸಿದರು. ರಿಮೆಂಬರ್, ಇದನ್ನು ಪ್ರಥಮ ಬಾರಿಗೆ ಸ್ವೀಕರಿಸಿದವರು ಯಾರು ಅಂದರೆ ಜೂಲಿಯಸ್ ನೇಯರ್. ಸೊ ಹೀಗಾಗಿ ಈ ಆಪ್ಷನ್ ತಪ್ಪಾಗತ್ತೆ. ಸೊ ಮೂರನೇ ಆಪ್ಷನ್ ತಪ್ಪಾಗಿದ ತಕ್ಷಣ ಆಟೋಮೆಟಿಕ್ಲಿ ಇದು ಮತ್ತು ಇದು ಎಲಿಮಿನೇಟ್ ಆಗುತ್ತೆ. ಸೊ ನಮಗೆ ಉಳ್ಕೊಳ್ಳೋದು 2 ಕರೆಕ್ಟ್ ಆಗಿರೋದ್ರಿಂದ ನಾವು ಈ ಉತ್ತರನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೂ ಕೂಡ ನಾಲ್ಕನೇ ಆಪ್ಷನ್ ಎಕ್ಸಾಮೈನ್ ಮಾಡಬೇಕಂತ ಹೇಳಿದರೆ, 2018 ಈ ಪ್ರಶಸ್ತಿಯನ್ನು ಜಪಾನ್ನ ಯುಎ ಶಾಸಕಾವ ಅವರು ಭಾರತದಲ್ಲಿನ ಕುಷ್ಠರೋಗ ನಿರ್ಮೂಲನೆಗಾಗಿ ನೀಡಿದ ಕೊಡುಗೆಗಾಗಿ ಪಡೆದಿದ್ದಾರೆ.
ಹೌದು, ಈ ಆಪ್ಷನ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಸಿ. ಮುಂದಿನ ಪ್ರಶ್ನೆ, ಜುಲೈ ತಿಂಗಳಿನಲ್ಲಿ ಯುರೋಪ್ನಲ್ಲಿ 5 ಚಿನ್ನದ ಪದಕಗಳನ್ನು ಪಡೆದಂಥ ಭಾರತದ ಅಥ್ಲೆಟ್ ಯಾರು? ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು ಇದು, ಇದನ್ನು ಪಡೆದದ್ದು ಹೀಮಾದಾಸ್ ಅವರು. ಮುಂದಿನ ಪ್ರಶ್ನೆ, ಈ ಕೆಲವುಗಳ ಪೈಕಿ ಯಾರು ಕಾಮನ್ವೆಲ್ತ್ ಮಹಾಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದ್ರೆ ಕಾಮನ್ವೆಲ್ತ್ ಸೆಕ್ರೆಟರಿ ಜನರಲ್ಸ್ ಇನ್ನೋವೇಷನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅವಾರ್ಡ್ ಅಥವಾ ಸುಸ್ಥಿರ ಅಭಿವೃದ್ಧಿಗಾಗಿ ನವೋನ್ಮೇಷಣೆಗೆ ಪ್ರಶಸ್ತಿ ಪಡೆದಿರುವವರು ಯಾರು ಅಂತ. ಸೊ ಈ ಪ್ರಶಸ್ತಿಯನ್ನು ಪಡೆದವರು ನಿತೇಶ್ ಕುಮಾರ್ ಜಹಾಂಗೀರ್. ಸೊ ನಿತೇಶ್ ಕುಮಾರ್ ಜಹಾಂಗೀರ್ ಅವರು ಯಾಕೆ ಪ್ರಶಸ್ತಿಯನ್ನು ಪಡೆದರು ಅಂತ ಹೇಳಿದ್ರೆ, ಅವರು ಸಾನ್ಸ್ ಅನ್ನೋ ಒಂದು ಸಿಸ್ಟಮನ್ನು ಇನ್ವೆಂಟ್ ಮಾಡಿದರು. ಇದು ವರ್ಲ್ಡ್ಸ್ನ ಫಸ್ಟ್ ನಿಯೋನ್ಯಾಟಲ್ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಡಿವೈಸ್ ಅಂತ ಕೂಡ ಕರೀತಾರೆ. ಈ ಡಿವೈಸ್ನಿಂದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವಂಥ ನಿಯೋನೆಟಲ್ ಮಕ್ಕಳು, ನಿಯೋನೆಟಲ್ ಮಕ್ಕಳು ಅಂದ್ರೇನು, ಹುಟ್ಟಿದಾಗಿಂದ 4 ವೀಕ್ಗಳ ಒಳಗಡೆ ಇರುವಂಥ ಮಕ್ಕಳುಗಳನ್ನು ನಿಯೋನೆಟಲ್ ಮಕ್ಕಳುಗಳಂತ ಕರಿತೀವಿ. ಸೊ ಇತ್ತೀಚೆಗೆ ಭಾರತದಲ್ಲಿ ನೀವು ಗಮನಿಸ್ತಾ ಹೋದರೆ ಹೆಚ್ಚಿನ ಮಕ್ಕಳು ಹುಟ್ಟಿದಾಗಿನಿಂದ ಉಸಿರಾದ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಸೊ ಹೀಗಾಗಿ ನಿತೀಶ್ ಕುಮಾರ್ ಅವರ ಇನೋವೇಷನ್ ನಿಜವಾಗಲೂ ನಿಯೋನೆಟಲ್ ಮಕ್ಕಳಿಗೆ ಮತ್ತು ಅವರ ತಾಯಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಮೂರ್ತಿ ದೇವಿ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ? ಸೊ ಈ ಅವಾರ್ಡನ್ನು ಲಿಟ್ರರಿ ಅವಾರ್ಡ್ ಅಂತ ಕೂಡ ಕರಿತೀವಿ, ಅಥವಾ ಸಾಹಿತ್ಯಕ್ಕೆ ಕೊಡುವಂಥ ಅವಾರ್ಡ್ ಆಗಿದೆ. ಸೊ ಈ ಅವಾರ್ಡ್ನ ಕೊಡುವಂಥದ್ದು ಭಾರತೀಯ ಜ್ಞಾನಪೀಠ ಸಂಸ್ಥೆ 1983 ಈ ಅವಾರ್ಡ್ನ ಕೊಡ್ತಾ ಬಂದಿದೆ. ಈ ಪ್ರಶ್ನೆಯ ಉತ್ತರ ಎ. ಮುಂದಿನ ಪ್ರಶ್ನೆ, ಕಾಳಿಂಗ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವುದು ನೀಡುತ್ತದೆ? ಸೊ ಈ ಕಾಳಿಂಗ ಪ್ರಶಸ್ತಿಯನ್ನು ಕೊಡುವಂಥದ್ದು ಯುನೆಸ್ಕೋ. ಈ ಪ್ರಶಸ್ತಿಯನ್ನು ಯಾರು ಎಕ್ಸೆಪ್ಷನಲ್ ಸ್ಕಿಲ್ ಅಥವಾ ಎಕ್ಸೆಪ್ಷನಲ್ ಟ್ಯಾಲೆಂಟನ್ನು ಹೊಂದಿರುವಂತಹ ಸೈಂಟಿಫಿಕ್ ಐಡಿಯಾಸ್ಗಳನ್ನು ಪ್ರೆಸೆಂಟ್ ಮಾಡುವವರಿಗೆ ಕಾಳಿಂಗ ಪ್ರೈಸನ್ನು ಯುನೆಸ್ಕೋ ಸಂಸ್ಥೆ ಕೊಡುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಇಯೇ. ಮುಂದಿನ ಪ್ರಶ್ನೆ, ಫೆಬ್ರವರಿ 24, 2019 91ನೇ ಅಕಾಡೆಮಿಕ್ ಪ್ರಶಸ್ತಿಗಳನ್ನು ಅತ್ಯಂತ ಹೆಚ್ಚು ಸಂಖ್ಯೆಯ ಪ್ರಶಸ್ತಿಗಳನ್ನು ಪಡೆದ ಚಲನಚಿತ್ರ ಯಾವುದು? ಸೊ ಚಲನಚಿತ್ರ ಬಂದು ಬೋಮಿಯನ್ ರ್ಯಾಪ್ಸೋಡಿ. ಅಂದರೆ ಈ ಪ್ರಶ್ನೆಯ ಉತ್ತರ ಸಿ. ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ, 91ನೇ ಅಕಾಡೆಮಿ ಅವಾರ್ಡ್ಗಳನ್ನು ಕೊಡುವಂಥದ್ದು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅನ್ನುವಂಥ ಸಂಸ್ಥೆ. ಮುಂದಿನ ಪ್ರಶ್ನೆ, ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ನೀಡುವ ಮಿಸೈಲ್ ಸಿಸ್ಟಮ್ಸ್ ಪ್ರಶಸ್ತಿ 2019 ಈ ಕೆಳಗಿನ ಯಾರಿಗೆ ನೀಡಲಾಗಿದೆ? ಈ ಪ್ರಶಸ್ತಿಯನ್ನು ಸತೀಶ್ ರೆಡ್ಡಿ ಅವರಿಗೆ ನೀಡಲಾಗಿದೆ. ಪ್ರಶ್ನೆಯ ಉತ್ತರ ಬಿ. ಮುಂದಿನ ಪ್ರಶ್ನೆ, ಭಾರತ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ತಾನ್ಸೇನ್ ಪ್ರಶಸ್ತಿ ನೀಡುತ್ತದೆ? ಸೊ ತಾನ್ಸೇನ್ ಪ್ರಶಸ್ತಿ ಅಥವಾ ತಾನ್ಸೇನ್ ಸಮ್ಮಾನ ಅನ್ನುವ ಪ್ರಶಸ್ತಿಯನ್ನು ಮಧ್ಯಪ್ರದೇಶ್ ಗವರ್ನಮೆಂಟ್ ಅಂದರೆ ಉತ್ತರ ಡಿ ಈ ಗವರ್ನಮೆಂಟ್ ಕೊಡುತ್ತದೆ. ಸೊ ತಾನ್ಸೇನ್ ಯಾರು? ಇವರು ದೊಡ್ಡ ಸಿತಾರ್ ಪ್ಲೇಯರ್ ಆಗಿದ್ದರು. ಸೊ ಮಂಜು ಮೆಹ್ತಾ ಅವರಿಗೆ ಇತ್ತೀಚೆಗೆ ತಾನ್ಸೇನ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಈ ತಾನ್ಸೇನ್ ಬಂದು ಅಕ್ಬರ್ನ ಕೋರ್ಟ್ನ ಅತ್ಯಂತ ದೊಡ್ಡ ಸಂಗೀತಗಾರರಾಗಿದ್ದರು. ನಂತರದ ಪ್ರಶ್ನೆ, ಹೆಸರಾಂತ ನಟ ಲೇಖಕ ನಾಟಕಗಾರ ಗಿರೀಶ್ ಕಾರ್ನಾಡರು ಇತ್ತೀಚೆಗೆ ನಿಧನರಾದರು. ಗಿರೀಶ್ ಕಾರ್ನಾಡರ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿ? ಅವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿತರು. ಹೌದು, ಅವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು 2000 ಜ್ಞಾನಪೀಠ ಮತ್ತು ಕಾಳಿದಾಸ ಸಮ್ಮಾನ್ ಎರಡೂ ಪ್ರಶಸ್ತಿಯನ್ನು ಸ್ವೀಕರಿಸಿದವರು. ಸೊ ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋ ನೀವೇನೆಂದರೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಅವರು 1998 ಸ್ವೀಕರಿಸ್ತಾರೆ. ಓಕೆ, ನಂತರದ್ದು ಒಡಕಲು ಬಿಂಬ ಅವರ ಕೊನೆಯ ನಾಟಕ. ಈ ಪ್ರಶ್ನೆ ಈ ಆಪ್ಷನ್ ಕೂಡ ಕರೆಕ್ಟ್ ಆದದ್ದು. ಸೊ ಎರಡನೇ ಆಪ್ಷನ್ ತಪ್ಪಾಗಿದ್ದರಿಂದ ಆಟೋಮೆಟಿಕ್ಲಿ ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡಿದರೆ ನಿಮ್ಗೆ ಉಳ್ಕೊಳ್ಳೋದು 1 ಮತ್ತು 3. ಸೊ ಈ ಪ್ರಶ್ನೆಯ ಉತ್ತರ 1 ಮತ್ತು 3. ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಕೆಲವುಗಳನ್ನು ಹೊಂದಿಸಿ. ಸೊ ರಕ್ಕಸತಂಗಡಿ. ಸೊ ಈ ರಕ್ಕಸತಂಗಡಿ ಬಂದುಬಿಟ್ಟು ಬ್ಯಾಟಲ್ ಆಫ್ ಥಾಲಿಕೂಟ ಅಂತ ಕೂಡ ಕರಿತೀವಿ. ಈ ರಕ್ಕಸತಂಗಡಿ ಬಂದು ಸೊ ಆಪ್ಷನ್ 4 ಮ್ಯಾಚ್ ಆಗುತ್ತೆ. ಇದನ್ನು ಬರೆದವರು ಗಿರೀಶ್ ಕಾರ್ನಾಡ್. ಸೊ ಆಪ್ಷನ್ 4 ಬಂದಿದ ತಕ್ಷಣ ನಾವು ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡಿದ್ರೆ ಬಿ ಮತ್ತು ಡಿ ಮಾತ್ರ ಆನ್ಸರ್ ಆಗಬೇಕಾಗತ್ತೆ. ನೆಕ್ಸ್ಟ್ ಹರಕೆಯ ಕುರಿ. ಹರಕೆಯ ಕುರಿ ಬಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಸಮಾಜದ ಮೇಲೆ ಮುಗ್ಧರ ಮೇಲೆ ತಮ್ಮ ರಾಜಕೀಯ ಸಂಚಗಳನ್ನು ನಿಯಮಿಸಿ ಯಾವ ರೀತಿ ಅವರನ್ನು ಅನ್ಯಾಯಕ್ಕೊಳಪಡಿಸ್ತಾರೆ ಅಥವಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸಸ್ ಯಾವ ರೀತಿ ಇದೆ ಸಮಾಜದಲ್ಲಿ ಅಂತ ತೋರಿಸೋದೇ ಹರಕೆಯ ಕುರಿ. ಸೊ ಈ ಹರಕೆಯ ಕುರಿಯನ್ನು ಬರೆದವರು ಚಂದ್ರಶೇಖರ್ ಕಂಬಾರರವರು. ಸೊ 1 ಆಪ್ಷನ್ ಆಗಿದ ತಕ್ಷಣ ಆಟೋಮ್ಯಾಟಿಕ್ಲಿ ಡಿ ಆಪ್ಷನ್ ಆಗುತ್ತೆ. ಓಕೆ, ಅಭಿನಯ ಶಕುಂತಲ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅಭಿನಯ ಶಕುಂತಲ ಬರೆದವರು KY ನಾರಾಯಣಸ್ವಾಮಿಯವರು. ಸಂಕ್ರಾಂತಿ ಬರೆದಂಥವರು ಪಿ ಲಂಕೇಶ್. ಮುಂದಿನ ಪ್ರಶ್ನೆ, ಮಹಿಳಾ ರೈಲು ಪ್ರಯಾಣಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ January 2019 ಪ್ರಾರಂಭಿಸಲಾದ ಮಹಿಳೆಯರೇ ಇರುವ ರಕ್ಷಣಾ ದಳದ ಹೆಸರೇನು? ಅದರ ಹೆಸರು ಜ್ಯೋತಿ ವಾಹಿನಿ ಅಂತ. ಸೊ ಜ್ಯೋತಿ ವಾಹಿನಿ ಅಂದರೆ ರೈಲ್ವೆಯಲ್ಲಿ ಟ್ರಾವೆಲ್ ಮಾಡುವಂತಹ ಮಹಿಳೆಯರಿಗೆ ಸೇಫ್ಟಿ ಕೊಡುವಂಥ ಉದ್ದೇಶದಿಂದ ಮಹಿಳೆಯರೇ ಇರುವಂಥ ಒಂದು ಸ್ಕ್ವಾಡನ್ನು ನಿರ್ಮಿಸಲಾಗಿದೆ. ಅದರ ಸ್ಕ್ವಾಡ್ ಹೆಸರೇ ಜ್ಯೋತಿ ವಾಹಿನಿ. ಮತ್ತು ನೆಕ್ಸ್ಟ್ ಮಿಷನ್ ಶಕ್ತಿ ಅಂತ ಹೇಳಿ
ಮಿಷನ್ ಶಕ್ತಿ ಲೋ ಅರ್ತ್ ಆರ್ಬಿಟಲ್ಲಿ ಇರುವಂತಹ ಸ್ಯಾಟಲೈಟ್ಗಳನ್ನು ಧ್ವಂಸ ಮಾಡುವಂತಹ ಅಥವಾ ನಿರ್ನಾಮ ಮಾಡುವಂತಹ ಆ್ಯಂಟಿ ಸ್ಯಾಟಲೈಟ್ ವೆಪನ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಮಿಷನ್ ಶಕ್ತಿ ಅಂತ ಹೇಳಿದ್ರೇನು, ಅದನ್ನು ಆ್ಯಂಟಿ ಸ್ಯಾಟಲೈಟ್ ವೆಪನ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ ಇದನ್ನು ಏನಕ್ಕೆ ಬೇಸಿಕ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೋಲಾರ್ ಸಿಸ್ಟಮಲ್ಲಿರುವಂತಹ ಅಥವಾ ಸ್ಪೇಸಲ್ಲಿರುವಂಥ ಡೆಬ್ರೀಸ್ಗಳನ್ನು ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈ ಆ್ಯಂಟಿ ಸ್ಯಾಟಲೈಟ್ ವೆಪನ್ ಸಿಸ್ಟಮ್ ಮುಖಾಂತರ ಲೋ ಅರ್ತ್ ಆರ್ಬಿಟಲ್ ಇರುವಂಥ ಯಾವುದೇ ಸ್ಯಾಟಲೈಟ್ನ ಕೂಡ ನಾವು ನಿರ್ನಾಮಗೊಳಿಸ್ಬೋದು. ಸೊ ಅದನ್ನು ಮಿಷನ್ ಶಕ್ತಿ ಅಂತ ಕರಿತೀವಿ. ನಂತರದ್ದು ವೆಬ್ ವಂಡರ್ ವುಮೆನ್. ಸೊ ವೆಬ್ ವಂಡರ್ ವುಮೆನ್ ಏನಂದರೆ, ಇದು ಆನ್ಲೈನ್ ಕ್ಯಾಂಪೇನ್. ಸೊ ಈ ಆನ್ಲೈನ್ ಕ್ಯಾಂಪೇನ್ ಮುಖಾಂತರ ಅತ್ಯುನ್ನತ ಸಾಧನೆ ಮಾಡಿರುವಂಥ ಮಹಿಳೆಯರಿಗೆ, ಅದರಲ್ಲೂ ಸೋಷಿಯಲ್ ರಿಫಾರ್ಮ್ಸ್ ಫೀಲ್ಡ್ನಲ್ಲಿ ಅಥವಾ ಸಾಮಾಜಿಕ ಸುಧಾರಣೆಯ ಹಂತಗಳಲ್ಲಿ ಕೆಲಸ ಮಾಡಿರುವಂಥ ಮಹಿಳೆಯರಿಗೆ ಅವಾರ್ಡ್ ಕೊಡುವಂಥದ್ದನ್ನೇ ವೆಬ್ ವಂಡರ್ ವುಮೆನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, 2019 ಜನವರಿ 26 70th ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಯಾರು ಮುಖ್ಯ ಅತಿಥಿಯಾಗಿದ್ದರು? ಸೊ ಮುಖ್ಯ ಅತಿಥಿಯಾಗಿದ್ದವರು ಸಿರಿಲ್ ರಂಪೋಜಾ, ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ. ಸೊ ಈ ಪ್ರಶ್ನೆಯ ಉತ್ತರ ಬಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಅಂಚೆ ಇಲಾಖೆಯು ಭಾರತದ 1.5 lakh ಅಂಚೆ ಕಚೇರಿಗಳನ್ನು ಡಿಜಿಟಲೀಕರಣ ಅಂದರೆ ಡಿಜಿಟಲೈಸೇಷನ್ ಮಾಡೋದಕ್ಕೋಸ್ಕರ ಯಾವ ಸಂಸ್ಥೆಯೊಂದಿಗೆ ಸಹಯೋಗ ಅಥವಾ ಟೈಪ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಈ ಪ್ರಶ್ನೆಯ ಉತ್ತರ TCS. ತುಂಬ ಸರಳವಾದ ಪ್ರಶ್ನೆ ಇದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿರುವುದು ಯಾವ ಸಮುದ್ರದಲ್ಲಿ ಅಥವಾ ಯಾವ ದ್ವೀಪಗಳಲ್ಲಿ ಅಂತ ಹೇಳಿದ್ರೆ ಬಂಗಾಳ ಕೊಲ್ಲಿ. ಇತ್ತೀಚೆಗೆ February 2019 ಭಾರತವು ಪಾಕಿಸ್ತಾನಕ್ಕೆ ನೀಡಿದ್ದ ಅತಿ ನೆಚ್ಚಿನ ರಾಷ್ಟ್ರ ಅಥವಾ MFN ಸ್ಥಾನಮಾನವನ್ನು ಹಿಂಪಡೆಯಿತು. ಈ MFN ಸ್ಥಾನಮಾನವನ್ನು ಭಾರತವು ಪಾಕಿಸ್ತಾನಕ್ಕೆ ಯಾವಾಗ ನೀಡಿತ್ತು? ಸೊ ಮೊದಲನೇದಾಗಿ MFN ಅಂದ್ರೇನು? MFN ಅಂತ ಹೇಳಿದ್ರೆ ಮೋಸ್ಟ್ ಫೇವರ್ಡ್ ನೇಷನ್ ಅಂತ, ಅಥವಾ ಪರಮ ಆಪ್ತ ರಾಷ್ಟ್ರ ಅಂತ ಹೇಳಿದ್ರು. ಸೊ ಈ MFN ಸ್ಟೇಟಸನ್ನು ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿಯಮಾದಿಗಳ ಅಡಿಯಲ್ಲಿ ಕೊಡ್ತೀವಿ. ಸೊ ಈ MFN ಕೊಡೋದ್ರಿಂದ ಅಥವಾ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸರಕುಗಳಿಗೆ ಹಾಕುವಂಥ ಸೀಮಾ ಸುಂಕಗಳು ಕಡಿಮೆ ಆಗುತ್ತೆ. ಇದರಿಂದ ಹೆಚ್ಚಿನ ವ್ಯವಹಾರಗಳು ಅಥವಾ ವ್ಯಾಪಾರವಾಗುತ್ತೆ. ಸೊ ಈ ಸ್ಥಾನಮಾನವನ್ನು ಭಾರತವು ಪಾಕಿಸ್ತಾನಕ್ಕೆ 1996 ಕೊಟ್ಟಿತ್ತು. ಇದನ್ನು ಹಿಂಪಡೆದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ರಫ್ತು ಅಥವಾ ಟ್ರೇಡ್ ಕಡಿಮೆ ಆಗುತ್ತೆ, ಅದರ ಜೊತೆಗೆ ಸರಕುಗಳಿಗೆ ಹಾಕುವಂಥ ಸೀಮಾ ಸುಂಕಗಳು ಹೆಚ್ಚಾಗ್ತಾ ಇರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 2019 March 27 ಭಾರತವು ಮಿಷನ್ ಶಕ್ತಿ ಎಂಬ ಉಪಗ್ರಹ ನಿರೋಧಕ ಕ್ಷಿಪಣಿ ಪರೀಕ್ಷೆ ನಡೆಸಿತ್ತು. ಸೊ ಇದು ಕರೆಕ್ಟ್ ಆದ ಉತ್ತರ. ಸೊ ಈ ಪೂರ್ವ ಕಾರ್ಯಾಚರಣೆಯ ವಿದೇಶ ತಂತ್ರಜ್ಞಾನವನ್ನು ಬಳಸುತ್ತದೆ. ಸೊ ಇದು ವಿದೇಶ ತಂತ್ರಜ್ಞಾನ ಅಲ್ಲ, ಭಾರತೀಯ ಅಥವಾ ನಾವೇ ಸ್ವತಃ ಡೆವಲಪ್ ಮಾಡಿರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡಿದೆ. ಸೊ ಹೀಗಾಗಿ ಎರಡನೇ ಆಪ್ಷನ್ ಹೋಗುತ್ತೆ. ಸೊ ಎರಡನೇ ಆಪ್ಷನ್ ಹೋದಾಗ ಎ ಮತ್ತು ಸಿ ಆಟೋಮ್ಯಾಟಿಕ್ ಎಲಿಮಿನೇಷನ್ ಆಗುತ್ತೆ. ಸೊ ಉತ್ತರದಲ್ಲಿ ಐದರ್ ಒಂದಿರಬೇಕು ಅಥವಾ ಮೂರಿರಬೇಕು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಒಂದು ಕರೆಕ್ಟ್ ಆದ ಉತ್ತರ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ ಮಸ್ಟ್ ಬಿ ಬಿ. ಸೊ ಆದರೂ ಕೂಡ ಮೂರನೇ ಆಪ್ಷನ್ ಏನು ಹೇಳುತ್ತೆ, ಕ್ಷಿಪಣಿ ಪರೀಕ್ಷೆಯ ಯಶಸ್ಸಿ ನೊಂದಿಗೆ ಭಾರತವು ಅಮೆರಿಕಾ, ರಷ್ಯಾ, ಇಸ್ರೇಲ್ ಮತ್ತು ಚೈನಾ ನಂತರ ಜಗತ್ತಿನ 5ನೇ ಅತಿ ದೊಡ್ಡ ಅಂತರಿಕ್ಷದ ಸೂಪರ್ ಪವರ್ ಆಯಿತು. ಸೊ ಇಲ್ಲಿ ಯಾಕೆ ಇಟ್ಕೋಬೇಕೇನೆಂದರೆ ನೀವು, ಸೊ ಭಾರತವು ಈ ಕ್ಷಿಪಣಿ ಲಾಂಚ್ ಮಾಡಿದ್ರಿಂದ 4ನೇ ಅತಿ ದೊಡ್ಡ ಅಂತರಿಕ್ಷದ ಸೂಪರ್ ಪವರ್ ಆಯಿತು. ಸೊ ಮೂರನೆಯವರು ಯಾರು? ಮೊದಲನೆಯವರು ಅಮೆರಿಕಾ, ಸೊ ಎರಡನೆಯವರು ರಷ್ಯಾ, ಮೂರನೆಯವರು ಚೈನಾ. ಸೊ ಇಸ್ರೇಲ್ ಇನ್ನೂ ಕೂಡ ಈ ಕ್ಷಿಪಣಿ ಪರೀಕ್ಷೆಯನ್ನು ಮಾಡಿಲ್ಲ. ಆಗಲೇ ಹೇಳಿದ್ದೇನೆ ಏನಂತ ಹೇಳಿದ್ರೆ, ಈ ಕ್ಷಿಪಣಿ ಪರೀಕ್ಷೆಯನ್ನು ನಾವು ಮಾಡೋದ್ರಿಂದ ಲೋ ಅರ್ತ್ ಆರ್ಬಿಟ್ ಅಥವಾ ಭೂಮಿಗೆ ಸಮೀಪವಿರುವಂಥ ಆರ್ಬಿಟ್ನಲ್ಲಿ ಇರುವಂಥ ಯಾವುದೇ ಕ್ಷಿಪಣಿಯನ್ನು ನಾವು ನಿರ್ನಾಮಗೊಳಿಸ್ಬೋದು. ಮುಂದಿನ ಪ್ರಶ್ನೆ, 2019 January ಯಾರು ಮಡಗಾಸ್ಕರ್ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು? ಅದು ಆಂಡ್ರಿ ರೋಜೋಲಿನಿಯಾ. ಅಂದರೆ ಪ್ರಶ್ನೆಯ ಉತ್ತರ ಬಿ. ಧನ್ಯವಾದಗಳು.